ಐ ಟಿ ಇಡಿ ಮತ್ತೊಂದು ಬಂದೋಯ್ತಲ್ಲ ಸರ್ ತಾಕತ್ತಿದ್ರೆ ನನ್ನನ್ನು ಟಾರ್ಗೆಟ್ ಮಾಡಕ್ ಕೇಳಿ ಅವ್ರ ತಾಯಿ ಹೆಸರು ಒಂದು ಆಸ್ಪತ್ರೆ ಕಟ್ಸ್ತೀನಿ ಅಂತ ಹೇಳ್ತಾರೆ ವಿಧವೆ ಬಾಧೆ ಏನು ಅಂತ ಮುತ್ತೆದಾಗ ಹೆಂಗೆ ಅರ್ಥ ಆಗುತ್ತೆ ತಂದೆ ತಾಯಿ ಇಲ್ದೇರೋರು ನನಗೊತ್ತು ಈ ಮೆಡಿಕಲ್ ಬೇಸ್ ಅಂತ ಕ್ಲೈಮ್ ಮಾಡೋದಕ್ಕೆ ಯಾವುದೇ ರೀತಿ ಅಂತ ಅರ್ಥ ಏನಲ್ಲ ಇದೇ ಟಿವಿ ನೈನ್ ಸ್ಟುಡಿಯೋದಲ್ಲಿ ಸುಧಾಕರ್ ಹೋಗಿ ಚಾಲೆಂಜ್ ಅವ್ರು ಎಂ ಬಿ ಬಿ ಎಸ್ ಮಾಡಿದಾರಲ್ಲ ನಾನು ಪಿ ಯು ಸಿ ಮಾಡಿದ್ದೀನಲ್ಲ ಪರ ಕೇಳಿ ಒಬ್ಬ ದಡ್ಡನ್ನು ನಾನು ಡಾಕ್ಟರ್ ಮಾಡ್ತೀನಿ ಈಗಲೂ ಹೇಳ್ತೀನಿ ನಾನು ಮಾಡಿರೋದೇ ಪಿ ಯು ಸಿ ನನ್ನ ಮೇಲೆ ನಂಬಿಕೆ ಇದ್ರೆ ಬಂದು ಸೇರಿ ಇಲ್ಲ ಬೇಡ ಸುಧಾಕರ್ ಅವ್ರ ಫಸ್ಟ್ ಇಯರ್ ಎಮ್ ಬಿ ಬಿ ಎಸ್ಗೆ ಹೋದಾಗ ಫೀಸ್ ಇದ್ದಾಗ ನಮ್ಮ ತಾತ ಐದು ಸಾವಿರ ರೂಪಾಯಿ ಕೊಟ್ಟಿದ್ದು ಕೇಳ ಕೇಳಿ ಅವ್ರನ್ನ ಅವ್ರಿಗೆ ನಮ್ಮೂರಿಗಿಂತ ಸ್ವಾಭಿಮಾನಕ್ಕಿಂತ ಸ್ವಿಸ್ ಬ್ಯಾಂಕೇ ದೊಡ್ಡದಾಗಿತ್ತು ಅರ್ಥ ಆಯಿತು ಅನ್ಸುತ್ತೆ ಯಾರಾದರೂ ತಂದೆ ತಾಯಿ ಅನಾಥಾಶ್ರಮಕ್ಕೆ ಕಳಿಸಿದ್ರೆ ನನ್ನ ಕಾನ್ಸ್ಟುಯನ್ಸಿಲಿ ಒದ್ದೊಳಕ್ಕೆ ಹಾಕಿಸ್ತೀನಿ ನೋಡೋಣ ಅದೇನಾಗುತ್ತೆ ನನಗೆ ಗೊತ್ತು ಚಕ್ರವ್ಯೂದಲ್ಲಿ ನನ್ನನ್ನು ಸಿಗಾಕಿಸ್ತಾರೆ ನನ್ನನ್ನು ಬಿಡಲ್ಲ ಈಗ ದೊಡ್ಡ ಸೈನ್ಯನೇ ರೆಡಿ ಆಗಿದೆ ಟಾರ್ಗೆಟ್ ಮಾಡಕ್ಕೆ ಅನೇಕ ರೀತಿಯಲ್ಲಿ ಟ್ರೋಲ್ ಮಾಡ್ತಾ ಇದಾರೆ ಮತ್ತೊಂದು ಡ್ರೋನ್ ಪ್ರತಾಪ್ ಅಂತಾರೆ ಈ ರೀತಿ ಅನೇಕ ಕಾಮೆಂಟ್ ಗಳು ಬರ್ತಾರೆ ಈ ತರ ಕಾಮೆಂಟ್ ಗಳು ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ನನಗೆ ಖುಷಿ ಆಗುತ್ತೆ ರಾಜಕೀಯ ಬಂದಾಗ ಎಲ್ಲ ಯಂಗ್ಸ್ಟರ್ಸ್ಗೂ ಹೇಳ್ತೀನಿ ಪಾಲಿಟಿಕ್ಸ್ ಬಂದಾಗ ಡಿಸೈಡ್ ಆಗ್ಬಿಡಿ ಪರ್ಸ್ನಲ್ ಅಟ್ಯಾಕ್ ಇರುತ್ತೆ ಕ್ಯಾರೆಕ್ಟರ್ ಅಸ್ಯಾಸಿನೇಷನ್ ಇರುತ್ತೆ ಬಾಯಿಗೆ ಬಂದಂಗೆ ಬೈತಾರೆ ಅನ್ನಿಸ್ಕೊಳೋಕೆ ರೆಡಿ ಇದ್ದರೆ ರಾಜಕೀಯಕ್ಕೆ ಬರಬೇಕು ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ ಅವ್ರು ನೋಡಿ ಸರ್ ಇದು ಡೆಮೋಕ್ರಸಿ ಏನು ಬೇಕಾದರೂ ಅನ್ನಲಿ ನಾನು ರೆಡಿ ಮೈ ಮೈಂಡ್ಸೆಟ್ ಈಸ್ ಕ್ಲಿಯರ್ ಎಲ್ಲರೂ ಪರ್ಸ್ನಲ್ ಅಟ್ಯಾಕು ಕ್ಯಾರೆಕ್ಟರ್ ಅಸ್ಯಾಸಿನೇಷನ್ನು ಎಲ್ಲದಕ್ಕೂ ರೆಡಿ ಇದ್ದರೆ ಯಂಗ್ಸ್ಟರ್ಸ್ ರಾಜಕೀಯಕ್ಕೆ ಬನ್ನಿ ಇಲ್ಲ ಬೈಸ್ಕೊಳೋಕ್ ರೆಡಿ ಅಂದರೆ ತೆಪ್ಪಿಗೆ ಮನೇಲಿ ಕುತ್ಕೊಂಡು ನೆಮ್ಮದಿಯಾಗಿರಿ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ ಏನ್ ಬೇಕಾದರೂ ಬೈಬೋದು ನನ್ನ ಏಕಾಗ್ರತನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಆಗಲ್ಲ ಹಿಂದೆ ಮಾತಾಡ್ತಿರುವಂಥ ಮಾತುಗಳನ್ನ ಈಗ ಮಾತಾಡಿರುವಂಥ ಮಾತುಗಳನ್ನ ಕಂಪೇರ್ ಮಾಡ್ತಾ ಇದ್ದಾರೆ ಆಗ ಬೇರೆ ರೀತಿ ಮಾತಾಡ್ತಿದ್ರೆ ಈಗ ಬೇರೆ ರೀತಿ ಏನು ಮಾತಾಡ್ತಿದ್ರೆ ಅವಾಗ ಹೇಳಿದ್ದೇ ಬೇರೆ ಈಗ ಹೇಳಿದ್ದೇ ಬೇರೆ ಅಂತ ಅವಾಗ ಸುಧಾಕರ್ ಪರವಾದಂಥ ಮಾತುಗಳನ್ನ ಆಡಿದ್ರಿ ಸುಧಾಕರ್ ಬಗ್ಗೆ ಒಲವನ್ನ ವ್ಯಕ್ತಪಡಿಸಿದ್ರಿ ಇದೆಲ್ಲ ಸುಳ್ಳ ಹಾಗಾದ್ರೆ ಸುಧಾಕರ್ ಪರ್ವಾಗ ನಮ್ಮೂರು ಕರ್ಗದಲ್ಲಿ ಒಂದೇ ವೇದಿಕೆಯಲ್ಲಿ ಇಬ್ಬರನ್ನು ಕರೀತಾರೆ ನಮಸ್ಕಾರ ಗೌರವ ಕೊಡೋದ್ರೆ ಇವತ್ತು ಸುಧಾಕರ್ಗೆ ನಾನು ಗೌರವ ಕೊಡ್ತೀನಿ ಸರ್ ಎಲ್ರಿಗೂ ಗೌರವ ಕೊಡ್ತೀನಿ ನಾನು ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಎಲ್ರಿಗೂ ಗೌರವ ಕೊಡ್ತೀನಿ ಪೊಲಿಟಿಕಲ್ ಐಡಿಯಾಲಜಿ ಇಸ್ ಕ್ವೈಟ್ ಡಿಫ್ರೆಂಟ್ ಈಗ ನೀವು ಎದುರು ಸಿಕ್ಕಿದಾಗ ನಮಸ್ಕಾರ ಸರ್ ಅನ್ನೋತ್ತಪ್ಪ ಹೇಗಿದ್ದೀರಾ ಸರ್ ಅಂತ ಕೇಳೋತ್ತಪ್ಪ ವೇದಿಕೆಯಲ್ಲಿರೋ ಆರೋಗ್ಯ ಸಚಿವರೇ ನಮಸ್ಕಾರ ಅನ್ನತ್ತಪ್ಪ ನೀವು ಅಷ್ಟೇ ಹೇಳಿದರೆ ಯಾರು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇರೋ ನೀವು ಇದೇ ಮಾತನ್ನು ಹೇಳಿದ್ರೆ ಒಂದು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಆರೋಗ್ಯ ತಪ್ಪಿದ್ರೆ ಅದನ್ನು ನೋಡ್ಕೊಳ್ಳದೆ ಕಷ್ಟ ಅಂಥದ್ರಲ್ಲಿ ಇಡೀ ಕರ್ನಾಟಕದ ಆರೋಗ್ಯವನ್ನು ಇವ್ರು ನೋಡ್ಕೋತಾರೆ ಪುಣ್ಯ ಇದು ಅಂತ ಹೇಳಿದ್ರು ನಾನು ಪುಣ್ಯ ಅಂತೆಲ್ಲ ಅಂದಿಲ್ಲ ನಾನು ಹೇಳಿರೋದು ಇಷ್ಟೇ ಕರಗದಲ್ಲಿ ನಮ್ಮೂರಲ್ಲಿ ಒಂದು ವೇದಿಕೆಯಲ್ಲಿ ಎಲ್ಲರನ್ನು ಕೂರಿಸ್ತಾರೆ ನಮ್ಮೂರ ಹುಡುಗರು ಕೂರಿಸ್ತಾರೆ ನಮ್ಮಿಬ್ರು ವೇದಿಕೆ ಕರ್ಕೊಂಬರಕ್ಕೆ ನಮ್ಮೂರವ್ರು ಒಂದು ತಿಂಗಳು ಸಾಹಸ ಮಾಡ್ತಾರೆ ಒಂದೇ ಊರವ್ರು ಕಿತ್ತಾಡ್ಬೇಡ್ರಯ್ಯ ಬನ್ರಯ್ಯ ಬನ್ರ್ರಿ ಅಂತ ಎಲ್ಲ ದೊಡ್ಡವ್ರ ಮಾತುಬಿಟ್ಟು ಒಂದು ವೇದಿಕೆಯಲ್ಲಿ ಅದೇ ವೇದಿಕೆಯಲ್ಲಿ ಸುಧಾಕರ್ ಅವರು ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅದಕ್ಕೆ ಹೇಳಿಲ್ವ ನೀವು ಇವತ್ತು ಬಡ ಕುಟುಂಬದಲ್ಲಿ ಹುಟ್ಟಿರೋ ಪ್ರತಿಭೆ ನಂಬರ್ ಒನ್ ನೀಟ್ ಅಕಾಡೆಮಿ ಕಟ್ಟಿದೆ ಪ್ರದೀಪ್ ಅಂತ ಟೀಚರ್ ನನಗೆ ನಾನು ಒಳ್ಳೆ ಡಾಕ್ಟ್ರ್ ಆಗ್ತಿದ್ದೆ ಇನ್ನೂ ಸಕ್ಸಸ್ ಆಗ್ತಿದ್ದೆ ಅವರು ಲಾಂಗ್ ಟರ್ಮಲ್ಲಿ ಕೂತೇ ಆಗಿದ್ದು ಒಂದು ವರ್ಷ ಸ್ಕಿಪ್ ಮಾಡಿ ಇಷ್ಟೆಲ್ಲ ಅವರು ಹೊಗಳಿದ್ರು ನನ್ನ ನಾನೇನು ಹೇಳಿದೆ ಆರೋಗ್ಯ ಸಚಿವರಾಗಿದ್ದರು ಎಲ್ಲರ ಆರೋಗ್ಯ ಕಾಪಾಡ್ತಿದ್ದಾರೆ ನಮ್ಮೂರು ಹುಡುಗ ನನಗೆ ಖುಷಿ ಇದೆ ಈಗಲೂ ನಮ್ಮೂರು ಹುಡುಗ ರೀ ನನ್ನ ಬಗ್ಗೆ ಗೌರವ ಇದೆ ಸುಧಾಕರ್ ಬಗ್ಗೆ ಬಟ್ ಸುಧಾಕರ್ ನಮ್ಮೂರು ಹುಡುಗನಾಗ ನಾನು ಇಷ್ಟಪಡ್ತೀನಿ ನಾಟ್ ಆ್ಯಸ್ ಎ ಪೊಲಿಟೀಷಿಯನ್ ಇವು ನೀವು ಯಾವತ್ತೂ ಸುಧಾಕರ್ ಜೊತೆ ಸ್ನೇಹವಾಗಿರಲೇ ಇಲ್ವಾ ನೀವು ಯಾವತ್ತೂ ಫ್ರೆಂಡ್ಸೇ ಆಗಿರಲ್ವಾ ಮೊದಲಿಂದಲೂ ಕೂಡ ಹೀಗಾಯ್ತಾನ ನೀವು ಬರೋದು ಒಂದೇ ಮೇಲೆ ಒಂದೇ ಊರು ಪೊ ಹೆಂಗಿರುತ್ತೆ ನಿಮ್ಗೆ ಗೊತ್ತಲ್ಲ ಒಂದೇ ಊರಲ್ಲಿ ಬಸ್ ಸ್ಟಾಪಲ್ಲಿ ಸಿಗ್ತಿದ್ವಿ ಹಣ ಹೆಂಗಿತ್ತು ನಾನು ಸುಧಾಕರ್ ಅವ್ರನ್ನ ಅಣ್ಣ ಅಂತ ಕರಿತಿದ್ದೆ ಅಣ್ಣ ಅಣ್ಣ ಅಂತಿದ್ದೆ ಓ ಏನೋ ಅಂತ ನನ್ನ ಚಿನ್ನಿ ಅಂತ ಕರೆಯೋದು ಹೆಂಗಿದ್ಯೋ ಅಂತಿದ್ರು ಬಟ್ ವೆನ್ ಇಟ್ ಕಮ್ಸ್ ಟು ಪಾಲಿಟಿಕ್ಸ್ಗೆ ಬಂದ ಮೇಲೆ ಆ ಇಂಟಿಮೆಸಿ ಕಡಿಮೆ ಆಯ್ತು ಸರ್ ಅವ್ರು ಯಾರ ಜೊತೆಯೂ ಚೆನ್ನಾಗಿರಲಿಲ್ಲ ಬಿಡಿ ಬಂದ ಬಂದಮೇಲೆ ಅವ್ರಿಗೆ ನಮ್ಮೂರಿಗಿಂತ ಸ್ವಾಭಿಮಾನಕ್ಕಿಂತ ಸ್ವಿಸ್ ಬ್ಯಾಂಕೇ ದೊಡ್ಡದಾಗಿತ್ತು ಅರ್ಥ ಆಯಿತು ಅನಿಸುತ್ತೆ ಈಗ ಸುಧಾಕರ್ ಅವರು ಮಾಜಿ ಆಗಿದ್ದಾರೆ ಸಿಗಲಿ ಹಣ ಆರಾಮಿದ್ದೀರಾ ಅಂತ ಕೇಳ್ತೀನಿ ವಿಶ್ ಮಾಡ್ತೀನಿ ಬಟ್ ಸುಧಾಕರ್ ಇಸ್ ನಾಟ್ ಎ ಪೊಲಿಟಿಷಿಯನ್ ಎಂ ಪಿ ಎಲೆಕ್ಷನ್ ನಿಂತ್ಕೊಳ್ಳಿ ಹೋಗಿ ಸೋಲಿಸ್ತೀನಿ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಅವ್ರ ತಾಯಿ ಹೆಸರು ಒಂದು ಆಸ್ಪತ್ರೆ ಕಡಿಸ್ತೀನಿ ಅಂತ ಹೇಳ್ತೀನಿ ಕಳಿಸ್ತೀನಿ ಅದು ಯಾವ ಕಾರಣಕ್ಕೋಸ್ಕರ ಅಂದರೆ ಪೊಲಿಟಿಕಲಿ ನೀವು ಹೇಳ್ತಾರಂತ ಶಾಂತಮ್ಮನ ಹೆಸರಲ್ಲೇ ತಾಯಿ ಹೆಸರಲ್ಲಿ ನನ್ನ ತಾಯಿ ಹೆಸರಲ್ಲಿ ನಾನು ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಮಾಮ್ಸ್ ಅಂತ ಎಂ ಒಂ ಎಸ್ ಮಂಜುಳಾ ಆರ್ಗನೈಜೇಷನ್ ಆಫ್ ಮೆಡಿಕಲ್ ಸೈನ್ಸ್ ಮಾಡ್ತಿರ್ತೀನಿ ಆದರೆ ಶಾಂತಮ್ಮನವರು ನಮ್ಮೂರು ಹೆಣ್ಣುಮಗಳು ನಮ್ಗೆ ಅನ್ನ ಇಟ್ಟಿದ್ದಾರೆ ಅವ್ರ ಮನೆ ಹತ್ರ ಹೋದರೆ ಮರಿ ಊಟ ಮಾಡ್ದೇನೋ ಅಂತ ಕೇಳಿದ್ದಾರೆ ಸುಧಾಕರ್ ಅವ್ರ ಮನೇಲಿ ನಾವು ಎಷ್ಟೋ ದಿನ ಊಟ ಮಾಡಿದ್ದೀವಿ ನಮ್ಮ ಮನೆಯಲ್ಲೂ ಸುಧಾಕರ್ ಅವರು ಬಂದು ಊಟ ಮಾಡಿದ್ದಾರೆ ಸುಧಾಕರ್ ಅವರು ಫಸ್ಟ್ ಇಯರ್ ಎಮ್ ಬಿ ಬಿ ಎಸ್ಗೆ ಹೋದಾಗ ಫೀಸ್ ಕಾಸಿ ಇದ್ದಾಗ ನಮ್ಮ ತಾತ ಐದು ಸಾವಿರ ರೂಪಾಯಿ ಕೊಟ್ಟಿದ್ದು ಕೇಳಕ್ಕೆ ಕೇಳಿ ಅವ್ರನ್ನ ಇವತ್ತು ಕಾರ್ಡಿಯೋ ಕೇರ್ಗೆ ನಾನು ಶಾಂತಮ್ಮ ಕಾರ್ಡಿಯೋ ಕೇರ್ ಅಂತಲೇ ಇಡ್ತೀನಿ ಈ ಸ್ಟ್ಯಾಂಡಲ್ಲಿ ಚೇಂಜೇ ಇಲ್ಲ ಇವರು ಪ್ರೆಸ್ ಮೀಟ್ ಮಾಡಿ ಪ್ರದೀಪ್ ಅವರೇ ನಿಮ್ಮ ತಂದೆ ತಾಯಿ ರಸ್ತೆಯಲ್ಲಿ ತೀರೋದ್ರ ಹಾಸ್ಪಿಟಲಲ್ಲಿ ತೀರೋದ್ರ ನೀವು ಸುಳ್ಳುಗಾರ ಅಂತ ಹೇಳಿದ್ರಲ್ಲ ಯಾಕೆ ಅದು ಅವ್ರ ವಿಕೃತ ಮನಸ್ಸದು ತಂದೆ ತಾಯಿ ಇಲ್ದೇರೋ ನೋವು ನನಗೆ ಗೊತ್ತು ಸರ್ ವಿಧವೆ ಬಾಧೆ ಏನು ಅಂತ ಮುತ್ತೇದಾಗೆ ಹೆಂಗೆ ಅರ್ಥ ಆಗುತ್ತೆ ತಂದೆ ತಾಯಿ ಇಲ್ದೇರೋರು ನೋವು ನನಗೆ ಗೊತ್ತು ನಾನು ಇವತ್ತು ಹೇಳ್ತೀನಿ ವರ್ಷಕ್ಕೊಂದು ಸಲ ಶಾಂತಮ್ನವ್ರ ಸಮಾಧಿಗೆ ಹೋಗಿ ನಮಸ್ಕಾರ ಹಾಕ್ಕೊಂಡ್ಬರ್ತೀನಿ ತಾಕತ್ತಿದ್ರೆ ನನ್ನನ್ನು ಟಾರ್ಗೆಟ್ ಮಾಡೋಕೇಳಿ ಅದೇನು ಮಾಡ್ತಾರೆ ತೆಗ್ಯ ಕೇಳಿ ನನ್ನ ತಪ್ಪುಗಳಿದ್ರೆ ಹುಡ್ಕೋ ಕೇಳಿ ಸರ್ ಲೆಟ್ ಇಂ ಚಾಲೆಂಜ್ ಐ ಆಮ್ ಸಿನ್ಸಿಯರ್ ಈ ರಾಜಕೀಯ ಸವಾಲುಗಳಿಗೆ ಇದ್ದೀರಾ ನಾಳೆ ಏನಾದರೂ ಐ ಟಿ ಇಡಿ ಮತ್ತೊಂದು ಮಗದೊಂದು ಆಲ್ರೆಡಿ ಬಂದೋಯ್ತಲ್ಲ ಸರ್ ನಮ್ಮ ಅಕ್ಕ ಮನೆ ಮೇಲೆ ಐ ಟಿ ರೈಡ್ ಆಯಿತು ಮೂವತ್ತಾರು ರೂಪಾಯಿ ಸಿಕ್ತಲ್ಲ ನನ್ನ ಇನ್ಸ್ಟಿಟ್ಯೂಷನ್ ಮೇಲೆ ರೈಡ್ ಆಯ್ತಲ್ಲ ಮಾಡ್ಸೋ ಕೇಳಿ ಸರ್ ನೀವು ಒಂದ್ಸರಿ ಪೊಲಿಟಿಕ್ಸ್ಗೆ ಇಳಿದ್ರಿ ಅಂದ್ರೆ ಸಮುದ್ರಕ್ಕೆ ಕೇಳ್ದಂಗೆ ಈ ಸಮುದ್ರದಲ್ಲಿ ತಿಮಿಂಗ್ಳು ಕೂಡ ಇರುತ್ತೆ ಚಿಕ್ಕ ಮೀನು ಇರುತ್ತೆ ಅದಕ್ಕಿಂತ ದೊಡ್ಡದೂ ಇರುತ್ತೆ ಸರ್ ಸುಧಾಕರ್ ಅವ್ರ ತಿಮ್ಮಿಂಗ್ಳು ಆಗ್ಬೋದು ನಾನು ಚಿಕ್ಕ ಮೀನು ಆದರೆ ತಿಮಿಂಗ್ಳಾಕೆ ಸಿಗೋಲ್ಲ ಸಿಗೋಲ್ಲ ಅವ್ರ ತಿಮಿಂಗ್ಳೆ ಆಗಿರ್ಬೋದು ಲೆಟ್ ಇಮ್ ಚಾಲೆಂಜ್ ನಾನು ಇನ್ನೊಂದು ಸಾರಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ನೀವು ರಾಜಕೀಯಕ್ಕೆ ಬಂದಿದ್ದೀರ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಾಗಿದ್ದೀರಾ ನೀವು ಪ್ಯೂರಾಗಿದ್ದೀನಿ ಇರ್ತೀನಿ ಮಾಡೋ ಕೇಳಿ ಸ್ಟಿಂಗ್ ಆಪರೇಷನ್ ಮಾಡ್ತಾರೆ ನಾನು ಮಾಡೋ ಸರ್ ಮಡ ಕೇಳಿ ಸುಧಾಕರ್ನ ಅವ್ರ ಅದರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ವಿಧಾನಸಭೆಗೆ ನೀವು ಎಂಟ್ರಿ ಆದ್ರಿ ಎಂಟ್ರಿ ಆದ್ಮೇಲೆ ಹೊರಗಡೆ ಬಂದು ಮಾತನಾಡ್ರಿ ಅದನ್ನು ತೋರಿಸಿ ನನ್ನ ಮಾತಾಡ್ತೀನಿ ನನ್ನ ಪ್ರದೀಪ್ ಈಶ್ವರ್ ಅಂತ ಯಾರೂ ಕರಿತಿಲ್ಲ ಅಲ್ಲಿ ಜೈಂಟ್ ಕಿಲ್ಲರ್ ಅಂತ ಇದ್ದಾರೆ ರಣಬೇಟೆಗಾರ ಅಂತಿದ್ದಾರೆ ನನ್ನ ವಿಧಾನಸೌಧದಲ್ಲಿ ಎಲ್ಲರೂ ಕರೆಯೋದು ಜೈಂಟ್ ಕಿಲ್ಲರ್ ರಣಬೇಟೆಗಾರ ಅಂತ ಈ ಜೈಂಟ್ ಕಿಲ್ಲರ್ ರಣಬೇಟೆಗಾರ ಇದೆಲ್ಲವೂ ಬಹುಶಃ ನಿಮಗೆ ಇನ್ನೂ ಅಪ್ಯಾಯಮಾನವಾಗಿರುವಂತಹ ಅನೇಕ ಶಬ್ದಗಳನ್ನು ಬಳಸಿರ್ಬೋದು ಆದರೆ ಇದು ಒಬ್ಬ ಶಾಸಕರಾಗಿ ಒಬ್ಬ ಪ್ರದೀಪ್ ಈಶ್ವರ್ಗೆ ಯಾವ ಕಡೆ ಕರ್ಕೊಂಡೋಗುತ್ತೆ ಎಲ್ಲೋ ಒಂದು ಕಡೆಗೆ ಒಂದು ಮಾತು ಬರುತ್ತೆ ಏಡ್ತಾ 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 ಎಲ್ಲೊಂದು ಕಡೆ ನೆಲ ಕಾಲಿಂದ ಮೇಲೆ ಹೋಗುತ್ತೆ ಅಂತ ಇದಕ್ಕೆಲ್ಲ ರೆಡಿ ಆಗಿದ್ದೀರಾ ನೀವು ನಾನು ಬೀದಿ ಬದಿಯಿಂದ ಎದ್ದು ಬಂದವನು ಈ ರಾಜಕೀಯದಲ್ಲಿ ಮತ್ತೆ ನನ್ನ ಬೀದಿ ಬದಿ ಎತ್ತು ಬಿಸಾಕಿದ್ರು ನಾನು ಮತ್ತೆ ವಾಪಸ್ ಬರ್ತೀನಿ ಬಟ್ ಈ ಸಲ ನನಗೆ ದಾರಿ ಗೊತ್ತು ಹೆಂಗೆ ಬರಬೇಕು ಅಂತ ನಾನು ಎಲ್ಲದಕ್ಕೂ ರೆಡಿಯಾಗಿದ್ದೀನಿ ರಾಜಕೀಯದಲ್ಲಿ ಷಡ್ಯಂತ್ರಗಳಿರುತ್ತೆ ಕಾಲು ಎಳಿತಾರೆ ಬೆನ್ನು ಚೂರಿ ಹಾಕ್ತಾರೆ ಎಳೆದು ಬಿಸಾಕ್ತಾರೆ ಬೀದಿಗೆ ತಂದು ನಿಲ್ಲಿಸ್ತಾರೆ ಇದೆಲ್ಲದಕ್ಕೂ ನಾನು ಮತ್ತೆ ಬೀದಿ ಬದಿಗೆ ಹೋಗೋಕೆ ರೆಡಿ ಇದ್ದೀನಲ್ಲ ಬಟ್ ಮೊದಲನೇ ಸಲ ನನಗೆ ದಾರಿ ಗೊತ್ತಿರಲಿಲ್ಲ ಈ ಸಾಮ್ರಾಜ್ಯಕ್ಕೆ ಹೆಂಗೆ ಬರಬೇಕು ಅಂತ ಬಟ್ ಇವಾಗ ದಾರಿ ಗೊತ್ತು ಸರ್ ಬೇಗ ವಾಪಸ್ ಬರ್ತೀನಿ ಈ ಡೈಲಾಗ್ ಹೊಡೆದಂಗೆ ರಾಜಕೀಯ ಮಾಡೋಕ್ಕೆ ಸಾಧ್ಯ ನನಗೇನು ಆಸೆ ಇಲ್ವೇ ರಾಜಕೀಯದಲ್ಲಿ ನಾನೇನಾದರೂ ಮಿನಿಸ್ಟ್ರ್ ಆಗಬೇಕಾ ಬೋರ್ಡ್ ಡೈರೆಕ್ಟರ್ ಆಗಬೇಕಾ ಚೇರ್ಮನ್ ಆಗಬೇಕಾ ಈ ಆಸೆಗಳಿದ್ದರೆ ನೀವು ಸೆಕ್ಯೂರ್ಡಾಗಿ ಇರಬೇಕು ನನಗೆ ಆಸೆ ಇಲ್ಲ ಸ್ವಾಮಿ ಮತ್ತೆ ಸೈಡ್ ಅಂತ ಹೇಳ್ತೀನಿ ಮತ್ತೆ ಬರ್ತೀನಿ ಅಂದರೆ ಜೀವನ ನಡೆಸೋಕೆ ವಾಪಸ್ ಬರ್ತೀನಿ ಅಂತ ಏನು ಮತ್ತೆ ಮಿನಿಸ್ಟರ್ ಆಗಕ್ಕೆ ಬರ್ತೀನಿ ಅಂತ ನಾ ನಾನು ಎಮ್ ಎಲ್ ಎ ಆಗದೆ ಇದ್ದರೂ ಕೆಪಿಸಿಸಿಯಲ್ಲಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿರ್ತೀನಿ ಅವ್ರು ಹೇಳಿದ ಕೆಲಸ ಮಾಡ್ತೀನಿ ಅವ್ರ ಕಾಲಲ್ಲಿ ತೋರಿಸಿದ್ರೆ ನನ್ನ ಕೈಯಲ್ಲಿ ಮಾಡ್ತೀನಿ ನನ್ನ ಕಾಂಗ್ರೆಸ್ ಪಕ್ಷ ಇವತ್ತು ನನಗೆ ರಾಜಕೀಯ ಭಿಕ್ಷೆ ಕೊಟ್ಟಿದೆ ನನ್ನನ್ನು ಎಮ್ ಎಲ್ ಎ ಮಾಡಿದೆ ನಾನು ಪಕ್ಷ ನಿಷ್ಠೆಯಿಂದ ಇರ್ತೀನಿ ನೋ ಡಿಮ್ಯಾಂಡ್ಸ್ ನೋ ಕೇಳೋದೇ ಇಲ್ಲ ನೆಕ್ಸ್ಟ್ ಟೈಮ್ ಎಮ್ ಎಲ್ ಎ ಟಿಕೆಟ್ ಕೊಡಿ ಅಂತಲೂ ನಾನು ಕೇಳಲ್ಲ ಪಕ್ಷ ಕೊಟ್ಟರೆ ಕೆಲಸ ಮಾಡ್ತೀನಿ ಅವ್ರು ಯಾರು ಕೊಟ್ಟರೆ ಅವ್ರಿಗೆ ದುಡಿತೀನಿ ನನ್ನ ನೀವು ನಿಮ್ಮ ಬಗ್ಗೆ ಹೇಳ್ಕೊತಾರೆ ರಣಬೇಟೆಗಾರ ಜೈಂಟ್ ಕಿಲ್ಲರ್ ಅಂತ ನೀವು ನಿಮ್ಮ ಬಗ್ಗೆನೇ ಹೇಳ್ಕೊಳ್ತಾ ಇರೋದು ಅಥವಾ ಇದು ವಿಧಾನಸೌಧದಲ್ಲಿ ಯಾರು ಹೇಳಿರೋದು ಎಲ್ಲರೂ ಅದೇ ಅಂತ ಇದ್ದಾರೆ ಸರ್ ನೀವು ಬೇಕಾದರೆ ಕ್ರಾಸ್ ಚೆಕ್ ಮಾಡಿ ನನಗೆ ಏನು ಸರ್ ಸರ್ ಪಾಪ್ಯುಲಾರಿಟಿ ಯಾವತ್ತು ಪಾಸಿಂಗ್ ಕ್ಲೌಡ್ ಇದ್ದಂಗೆ ಸರ್ ಅದು ಬರುತ್ತೆ ಹೋಗುತ್ತೆ ಮನುಷ್ಯ ಯಾವತ್ತು ಆಕಾಶದ ಥರ ಇರಬೇಕು ಸರ್ ಮುಟ್ಟಕ್ಕಾಗಬಾರ್ದು ನನಗೆ ಗೊತ್ತು ಸರ್ ಈ ಅಧಿಕಾರ ನನಗೂ ಶಾಶ್ವತ ಅಲ್ಲ ಈ ಪಾಪ್ಯುಲಾರಿಟಿ ಟೆಂಪ್ರವರಿ ಯಾವುದೂ ಶಾಶ್ವತ ಅಲ್ಲ ಅನ್ನೋ ನಾನೊಬ್ಬ ಮೋಟಿವೇಶ್ನಲ್ ಸ್ಪೀಕರ್ ಇದೆಲ್ಲದರ ಬಗ್ಗೆ ನನಗೆ ಅರಿವಿದೆ ಸರ್ ನಾನು ದಡ್ಡ ಅಲ್ಲ ಅಮಾಯಕ ಅಲ್ಲ ಈ ಪಾಪ್ಯುಲಾರಿಟಿಯಲ್ಲಿ ನಾನು ತೇಲೋದು ಇಲ್ಲ ನಾಳೆ ನನಗೂ ಬ್ಯಾಕ್ಸ್ಟ್ರಾಕ್ಸ್ ಹಾಕ್ತವೆ ಬೆನ್ನು ಚೂರಿಗಳು ಬೀಳ್ತವೆ ಕಾಲು ಎಳೀತಾರೆ ಸಿಕ್ಕಾಪಟ್ಟೆ ಅವಮಾನ ಮಾಡ್ತಾರೆ ಆರೋಪಗಳು ಮಾಡ್ತಾರೆ ನಾನು ಎಲ್ಲದಕ್ಕೂ ರೆಡಿ ಸರ್ ಸರ್ ಈಗ ಈ ಪೇಪರ್ ಇದೆ ಈ ಪೇಪರ್ ನಾನು ನಿಮಗೆ ಕೊಡ್ತೀನಿ ಕೊಟ್ಟರೆ ನಿಮ್ದಲ್ವಾ ನಾನು ಕೊಡಲ್ಲ ಈ ಪೇಪರ್ ನನ್ನ ಹತ್ರನೇ ಇದೆ ಈಗ ಆ ಪೇಪರ್ ನಂದ ನಿಮ್ದೆ ಸರ್ ನಂದೆ ನನ್ನನ್ನು ಯಾರಾದರೂ ಬೈದರೆ ಸ್ವೀಕರಿಸಿದ್ರೆ ನಂದು ಇಲ್ಲ ಅಂದರೆ ಅವ್ರದೇ ಸರ್ ನೀವು ಯಾವಾಗಲೂ ಕೂಡ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾರೆ ರೀ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಮೆಡಿಕಲ್ ಮಿನಿಸ್ಟ್ರಾ ಮೆಡಿಕಲ್ ಮಿನಿಸ್ಟ್ರ ಅಂತ ನೀವು ಯಾವತ್ತು ಮೆಡಿಕಲ್ ಆಗಿದ್ರಿ ನಾನು ಸೆಕೆಂಡ್ ಪಿ ಯು ಸಿ ಮಾಡಿದೆ ಅಷ್ಟೇ ಮಾಡಿದ್ದು ಮತ್ತು ಟ್ಯೂಷನ್ ಟೀಚರ್ ಆದೆ ಸಕ್ಸಸ್ ಆದ ಬಯಾಲಜಿ ಪಾಠ ಮಾಡೋದು ಕಲಿತೆ ಇವತ್ತು ಲೆವೆಂತ್ ಟ್ವೆಲ್ತ್ ಎನ್ ಸಿ ಆರ್ ಟಿ ನೀವು ಬೇಕಾದರೆ ಆನ್ಲೈನ್ ಇಡೀ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಿಂದ ಬಯಾಲಜಿಯಲ್ಲಿ ಏನೇ ಪ್ರಶ್ನೆ ಕೇಳಿ ನಿಮ್ಮ ಸ್ಟುಡಿಯೋಲ್ಲಿ ಕೂತ್ಕೊಂಡು ನಾನು ಆನ್ಸರ್ ಮಾಡ್ತೀನಿ ಓದ್ಕೊಂಡೆ ನನ್ನ ಫ್ಯಾಮಿಲಿ ಬ್ಯಾರಿಯರ್ಸು ಫೈನಾನ್ಷಿಯಲ್ ಕಂಡೀಷನ್ಸು ಕಾರಣಾಂತರಗಳಿಂದ ನಾನು ಕಂಟಿನ್ಯೂ ಡಿಗ್ರಿಗೆ ಸೇರಿದೆ ಫೈನಲ್ ಇಯರ್ವರೆಗೂ ಬಂದೆ ನಂತರ ನಾನು ನನ್ನ ಜೀವನದ ಇದಕ್ಕೆ ನಾನು ಮುಂದುವರಿಸ್ಬಿಟ್ಟೆ ಡಿಸ್ಕಂಟಿನ್ಯೂ ಆಯಿತು ನಾನು ಅದು ರೂಪನಾಗ ನಾನು ಡಿ ವೇಟಲ್ಲಿ ಹೇಳಿದ್ದೀನಿ ನಾನು ಪಿ ಯು ಸಿನೇ ಓದಿರೋದು ಮೆಡಿಕಲ್ ಮೇಸ್ಟು ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಆಗಿಲ್ಲ ನಾನೇನೋ ಚೀಟ್ ಮಾಡಿಬಿಟ್ಟು ಗೌರ್ಮೆಂಟ್ ಕೆಲಸಕ್ಕೆ ಹೋಗಿಲ್ಲ ನಂದೇ ಆದಂಥ ಒಂದು ಟ್ಯೂಷನ್ ಸೆಂಟರ್ ಇಟ್ಕೊಂಡಿದ್ದೀನಿ ಈಗ ಪ್ರಶ್ನೆ ಇರೋದೇ ಅದರಲ್ಲಿ ನೀವು ಮೆಡಿಕಲ್ ಮೇಸ್ಟ್ರು ಅಂತ ಕ್ಲೈಮ್ ಮಾಡೋದಕ್ಕೆ ಯಾವುದೇ ರೀತಿ ಅಂತ ಅರ್ಹತೆ ಇಲ್ಲ ಕೇವಲ ಡೈಲಾಗಲ್ಲಿ ಮಾತಾಡ್ತೀರಾ ಮೆಡಿಕಲ್ ಮೇಸ್ಟ್ರು ಅಂದರೆ ಎಮ್ ಬಿ ಬಿ ಎಸ್ ಸೀಟ್ ತೊಗೊಳ್ಳೋ ಹುಡುಗರಿಗೆ ಟೀಚರು ಅಂತ ನಾನು ಎಮ್ ಬಿ ಬಿ ಎಸ್ ಓದೋ ಹುಡುಗರಿಗೆ ಪಾಠ ಮಾಡ್ತೀನಿ ಪ್ರತಿ ವರ್ಷ ಲಾಸ್ಟ್ ಇಯರು ಐನೂರು ಆರುನೂರು ಜನ ಡಾಕ್ಟ್ರು ಮಾಡಿದ್ದೀನಿ ನನ್ನ ಮೇಲೆ ನಂಬಿಕೆ ಇಟ್ಟು ಕರ್ನಾಟಕದಲ್ಲಿ ಬಂದು ಸೇರ್ತಾ ಇದ್ದಾರಲ್ಲ ಈಗಲೂ ಹೇಳ್ತೀನಿ ನಾನು ಮಾಡಿರೋದೇ ಪಿ ಯು ಸಿ ನನ್ನ ಮೇಲೆ ನಂಬಿಕೆ ಇದ್ದರೆ ಬಂದು ಸೇರಿ ಇಲ್ಲ ಬೇಡ ನಾನು ಯಾರನ್ನೂ ಬಲವಂತ ಮಾಡಿ ಮನೆಗೆ ಹೋಗಿ ಕೇಳ್ತಿಲ್ವೇ ಬಂದ್ರಪ್ಪ ನನ್ನ ಅಕಾಡೆಮಿ ಇದೆ ನನ್ನ ಪಾಠದ ಮೇಲೆ ನಂಬಿಕೆ ಇದೆ ನಾನು ಇವತ್ತು ಒಂದು ಪೇಜ್ ಮುಟ್ಟದೆ ಒಂದು ಬುಕ್ ಮುಟ್ಟದೆ ದಿನಕ್ಕೆ ಹದಿನಾಲ್ಕು ತಾಸು ಪಾಠ ಮಾಡ್ತೀನಿ ನೀವು ನಂಬ್ತೀರಾ ಸರ್ ಈಗ ಇದನ್ನೇ ಪ್ರಶ್ನೆ ಮಾಡಿದ್ದಾರೆ ಇದನ್ನೇ ಕೂಡ ನೀವು ಒಂದು ಹಾರಿಗೆ ಉತ್ತರ ಕೊಟ್ಟ್ರಿ ಮೆಡಿಕಲ್ ಮೇಸ್ಟ್ ನಾನು ಮಾಡ್ತೀನಿ ಪಾಠ ಸುಧಾಕರ್ ಅವರು ಬಂದು ಮಾಡೋಕ್ಕಾಗತ್ತಾ ಅಂತ ಕೇಳಿದ್ರು ಇದೆ ಇದೇ ಟಿ ವಿ ನೈನ್ ಸ್ಟುಡಿಯೋದಲ್ಲಿ ಸುಧಾಕರ್ ಅವ್ರಿಗೆ ಚಾಲೆಂಜ್ ಅವ್ರು ಎಮ್ ಬಿ ಬಿ ಎಸ್ ಮಾಡಿದಾರಲ್ಲ ನಾನು ಪಿ ಯು ಸಿ ಮಾಡಿದ್ದೀನಲ್ಲ ವೆನ್ ಇಟ್ ಕಮ್ಸ್ ಟು ಬಯಾಲಜಿ ಆರ್ ಮೆಡಿಕಲ್ ಫೀಲ್ಡ್ ಓಪನ್ ಲೆವೆಲ್ ಇಡ ಇಬ್ರು ಕೂರಿಸಿ ಕಾಲ್ ಓಪನ್ ಮಾಡಿ ಕರ್ನಾಟಕದ ಜನತೆ ಕ್ವಶನ್ ಕೇಳಿ ನೋಡಿ ಔಟ್ ಆಫ್ ಟೆನ್ ಕ್ವಶನ್ಸ್ ಅವರೆಷ್ಟು ಕರೆಕ್ಟ್ ಮಾಡ್ತಾರೆ ಇವರೆಷ್ಟು ಕರೆಕ್ಟ್ ನೀವೇ ಜಡ್ಜ್ ಮಾಡಿ ಸರ್ ನಮ್ಮ ನಮ್ಮ ಕೆಪಾಸಿ ಡಿಗ್ರಿಯೇ ಮಾಡಿದವರು ಅದರಲ್ಲೂ ಅಲ್ಲಿ ಸೆಕೆಂಡ್ ಪಿ ಯು ಸಿ ಅಂತ ಹಾಕೊಂಡು ಮೆಡಿಕಲ್ ಮೇಸ್ಟ್ರು ಅಂತ ದಿಕ್ ತಪ್ಪಿಸ್ತಿದ್ದೀರಿ ನೀವು ಸರ್ ಮೆಡಿಕಲ್ ಮೇಸ್ಟ್ರು ಅಂದರೆ ಎಮ್ ಬಿ ಬಿ ಎಸ್ ಓದೋ ಹುಡುಗರಿಗೆ ಟೀಚರು ಅಂತ ನಾನೇನು ಗೌರ್ಮೆಂಟ್ ಕೆಲಸದಲ್ಲಿ ಇದೀನ ಪ್ರೈವೇಟ್ ಟ್ಯೂಷನ್ ಏನು ಪತ್ರಕರ್ತರಾಗಬೇಕು ಅಂದರೆ ಜರ್ನಲಿಸಮೇ ಮಾಡಿರಬೇಕಾ ಮಾತಾಡೋ ಸ್ಕಿಲ್ ಇದ್ದರೆ ಸಾಕು ಪತ್ರಕರ್ತರಾಗ್ಬೋದು ಬರೆಯೋ ತಾಕತ್ ಇದ್ರೆ ಸಾಕು ಪತ್ರಕರ್ತರಾಗ್ಬೋದು ಮ್ಯಾಂಡೇಟ್ ಇದೆಯಾ ಜರ್ನಲಿಸಂ ಮಾಡಿರ್ಲೇಬೇಕು ಅಂತ ಎಷ್ಟೋ ಜನ ಅಂಕಣ ಬರೀತಿಲ್ವಾ ನಾನು ಅಂಕಣ ಬರಿತಾ ಇದೀನಿ ಪತ್ರಿಕೆಗೆ ನಾನ್ ಜರ್ನಲಿಸಂ ಮಾಡಿರ್ಬೇಕು ಅದಕ್ಕೆ ಪತ್ರಿಕೋದ್ಯಮಕ್ಕೆ ಬಂದು ಪತ್ರಿಕೆಯಲ್ಲಿ ಇದ್ದು ಪತ್ರಿಕೆಯಲ್ಲಿ ಕೆಲ್ಸ ಮಾಡಿ ಜರ್ನಲಿಸ್ಟ್ ಅಂದ್ರೆ ಒಂದು ಅರ್ಥ ಇರುತ್ತೆ ಪತ್ರಕರ್ತ ಅನ್ನೋದು ತಪ್ಪಾಗತ್ತೆ ಗೆ ಕೋಚಿಂಗ್ ಮಾಡೋದಕ್ಕೂ ಐ ವ್ಯತ್ಯಾಸ ಎಸ್ ಆಗೋದಕ್ಕೂ ವ್ಯತ್ಯಾಸ ಈಗ ಬಿಜೆಪಿ ಅವರು ಕೂಡ ಕೇಳ್ತಾ ಇರುವಂತದ್ದು ನೀವು ಡಿಗ್ರಿನೇ ಪಾಸ್ ಮಾಡಿ ಮೆಡಿಕಲ್ ಮೇಸ್ಟ್ ಅಂತ ನಾನು ಎಂಬ ಬಿ ಬಿ ಎಸ್ ಮಾಡ್ತೀನಿ ಇಲ್ಲ ಅದು ಅಪಾರ್ಥ ಹೆಂಗಾಗುತ್ತೆ ಸರ್ ಅಪ ಐ ಎ ಎಸ್ ಪಾಠ ಮಾಡೋಕ್ಕೆ ಐ ಎ ಎಸ್ ಆಫೀಸರ್ ಬೇಕಾ ಐ ಎ ಎಸ್ ಫೇಲ್ ಆಗಿರೋ ತಾನೇ ಐ ಎ ಎಸ್ ಪಾಠ ಮಾಡೋದು ಹೋಗಿ ವಿಜಯನಗರದಲ್ಲಿ ಹೋಗಿ ನೋಡಿ ಐ ಎ ಎಸ್ ಫೇಲ್ ಆಗಿರೋರು ಇವತ್ತು ಐ ಎ ಎಸ್ ಹುಡುಗರಿಗೆ ಸಕ್ಸಸ್ಫುಲ್ ಟೀಚರ್ಸು ನಮ್ಮಂತವರೇ ಸರ್ ಸಕ್ಸಸ್ಫುಲ್ ಟೀಚರ್ಸ್ ಆಗೋದು ಟೀಚಿಂಗ್ ಇಸ್ ಮೈ ಪ್ಯಾಷನ್ ಇಟ್ಸ್ ನಾಟ್ ಎವ್ರಿಬಡೀಸ್ ಕಪ್ ಆಫ್ ಟೀ ಎ ಟೀಚರ್ ಇಸ್ ಒನ್ ಊ ಕ್ಯಾನ್ ಟ್ರಾನ್ಸ್ಫರ್ ಆನ್ ಆರ್ಡಿನರಿ ಸ್ಟೂಡೆಂಟ್ ಟು ಅಚೀವ್ ಎಕ್ಸ್ಟ್ರಾಡಿನರಿ ಥಿಂಗ್ ಬರ ಕೇಳಿ ಒಬ್ಬ ದಡ್ಡನ್ನು ನಾನು ಡಾಕ್ಟರ್ ಮಾಡ್ತೀನಿ ಕ್ವಾಲಿಫಿಕೇಷನ್ ಏನಕ್ಕೆ ಬೇಕು ಸರ್ ಮಾರ್ಕ್ಸ್ ಕಾಡಲ್ಲಿ ಇಟ್ಕೋಬೇಕು ಹಾಗೆ ಅಂತ ನಾನು ತೆಗೆದಾಗ್ತಾ ಇಲ್ಲ ಶೇಕ್ಸ್ಪಿಯರ್ ಯಾವತ್ತೂ ಇಂಗ್ಲೀಷಲ್ಲಿ ಎಮ್ ಎ ಮಾಡಲಿಲ್ಲ ಸರ್ ಇವತ್ತು ಯಾರೂ ಶೇಕ್ಸ್ಪಿಯರ್ನ ಓದ್ದೆ ಇಂಗ್ಲೀಷಲ್ಲಿ ಎಮ್ ಎ ಮಾಡೋಕ್ಕಾಗಲ್ಲ ಸರ್ ಹಾಗಾದ್ರೆ ಎಮ್ ಎ ಹುಡುಗರಿಗೆ ಇಂಗ್ಲೀಷಲ್ಲಿ ಶೇಕ್ಸ್ಪಿಯರ್ ಲೆಸನ್ ಇಡಬೇಕು ಅಂದರೆ ಶೇಕ್ಸ್ಪಿಯರ್ ಎಮ್ ಎ ಮಾಡಿದಾರಾ ಅನ್ನೋಕ್ಕಾಗುತ್ತಾ ಕ್ವಾಲಿಫಿಕೇಷನ್ ಇಸ್ ಎ ಗೇಟ್ ನಾನು ಸಕ್ಸಸ್ ಆಗಿದ್ದೀನಲ್ಲ ಜನರು ಪಾಠ ಮಾಡ್ತೀನಲ್ಲ ನಾನೊಬ್ಬ ಫೈಲ್ಯೂರ್ ಟೀಚರ್ ಆದರೆ ನೀವು ಕ್ವಶನ್ ಕೇಳೋಕೆ ಅರ್ಥ ಇದೆ ಯಾಕೆ ಸಾವಿರಾರು ಜನ ನನ್ನ ಅಕಾಡೆಮಿಗೆ ಬಂದು ಸೇರ್ತಾರೆ ಯಾಕೆ ನನ್ನ ಪಾಠಕ್ಕೆ ಇಷ್ಟಪಡ್ತಾರೆ ಯೂಟ್ಯೂಬಲ್ಲಿ ನಾನು ಪಾಠ ಮಾಡಿದ್ದೀನಿ ಹೋಗಿ ನೋಡೋಕೆ ರೀ ಟೀಚರ್ ಕರ್ನಾಟಕ ಜನತೆ ನೋಡಿ ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ ಹೋಗ್ನ ಕೂತ್ಕೊಂಡು ನೋಡಿ ನಾನು ಓದಿದ್ದೀನಿ ಓದ್ಕೊಂಡು ಪಾಠ ಮಾಡ್ತಿದ್ದೀನಿ ಇದ್ರ ಜೊತೆ ಎರಡು ಸಾವಿರದ ಹದಿನೆಂಟಕ್ಕೂ ಮೊದಲು ಪ್ರದೀಪ್ ಈಶ್ವರ್ ಏನೂ ಇರಲಿಲ್ಲ ಇದ್ದಕ್ಕಿದ್ದಂಗೆ ಅಫಿಡವಿಟಲ್ಲಿ ಅರವತ್ತು ಲಕ್ಷನೋ ತೊಂಬತ್ತು ಲಕ್ಷನೋ ಹೆಚ್ಚಳ ಆಗೋಗಿದೆ ಇದು ಹೇಗೆ ಇದು ಕೂಡ ಚುನಾವಣೆ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದರು ಅದಕ್ಕೆ ಏನು ಉತ್ತರ ಕೊಡ್ತೀರಿ ಸರ್ ಅದು ಇನ್ನೊಂದು ಹೇಳ್ತೀನಿ ಜನಕ್ಕೆ ನಾನು ಕ್ಲಾರಿಟಿ ಕೊಡಬೇಕು ಚುನಾವಣೆ ಅಫ್ಡಿವೇಟಲ್ಲಿ ಏನು ಕೇಳಿದ್ರು ಪ್ರದೀಪ್ ಈಶ್ವರ್ ಇಂಡಿವಿಜುವಲ್ ಇನ್ಕಮ್ ನನ್ನ ವೈಯಕ್ತಿಕ ಆದಾಯ ಮೆನ್ಷನ್ ಮಾಡಿದ್ದೀನಿ ನಾನು ಎಷ್ಟು ಐ ಟಿ ಕಟ್ಟಿದ್ದೀನಿ ಆದರೆ ನಾನೊಂದು ಪರಿಶ್ರಮ ನೀಟ್ ಅಕಾಡೆಮಿ ಓನರ್ರು ನಾನು ಪರಿಶ್ರಮ ನೀಟ್ ಅಕಾಡೆಮಿಗೆ ನೂರಾರು ಕೋಟಿಗೆ ಜಿ ಎಸ್ ಟಿ ಕಟ್ಟಿದ್ದೀನಿ ನಾನು ಲಾಸ್ಟ್ ಇಯರು ಮೂರು ಕೋಟಿ ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡಿದ್ದೀನಿ ಆದರೆ ಅಫ್ಡಿ ವೇಟಲ್ಲಿ ನನ್ನ ವೈಯಕ್ತಿಕ ಇನ್ಕಮ್ ಬರೆಯೋಕ್ಕೆ ಕೇಳಿದ್ರು ನಾನು ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿ ಮಿನಿಮಮ್ ನೂರು ಕೋಟಿ ಟರ್ನ್ ಓವರ್ ಇರೋ ಕಂಪ್ನಿ ನಡೆಸ್ತಾ ಇದ್ದೀನಿ ಅದು ಇಯರ್ ಟು ಇಯರ್ ವೇರಿ ಆಗುತ್ತೆ ಅಡ್ಮಿಷನ್ ಮೇಲೆ ಒಂದು ಮಗುಗೆ ಮೂರು ಲಕ್ಷ ತೊಗೊತೀನಿ ಮೂರು ಸಾವಿರ ಆದರೆ ತೊಂಬತ್ತು ಕೋಟಿ ಬರುತ್ತೆ ನಾಲ್ಕು ಸಾವಿರ ಆದರೆ ನೂರಿಪ್ಪತ್ತು ಕೋಟಿ ಬರುತ್ತೆ ಐದು ಸಾವಿರ ಬಂದರೆ ನೂರೈವತ್ತು ಕೋಟಿ ಬರುತ್ತೆ ಅದಕ್ಕೆ ಸ್ಟ್ರೈಟ್ ಅವೇ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಕಟ್ತಿದ್ದೀನಿ ಎಕ್ಸ್ಪೆನ್ಸಸ್ ಹೋದ್ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ದೀನಿ ಮಿಕ್ಕಿದ್ದು ನಾನು ಪ್ರಾಫಿಟ್ ಅಂತ ನನ್ನ ಕಂಪ್ನಿಯಲ್ಲಿ ಇಡ್ತಿದ್ದೀನಿ ನನ್ನ ಕಂಪ್ನಿ ಪ್ರಾಫಿಟ್ಟಲ್ಲಿದೆ ಆ ಕಂಪ್ನಿನೂ ನಂದೆ ನಾನು ಆ ಕಂಪ್ನಿಯಿಂದ ತಿಂಗಳಿಗೆ ಮೂರರಿಂದ ಐದು ಲಕ್ಷ ಸ್ಯಾಲ್ರಿ ತೊಗೊತೀನಿ ಆ್ಯಸ್ ಎ ಬಯಾಲಜಿ ಟೀಚರ್ ಆ ಸ್ಯಾಲ್ರಿಯಲ್ಲಿ ನಾನು ಇನ್ಕಮ್ ಡಿಕ್ಲೇರ್ ಮಾಡಿದ್ದೀನಿ ತಪ್ಪೇನಿದೆ ಸೋರ್ಸ್ ಹೇಳ್ತಾ ಇದ್ದೀನಿ ಅಲ್ವಾ ನಾನೇನು ಹೈಡ್ ಮಾಡ್ತಿಲ್ಲ ಅಲ್ವಾ ನನಗೆ ಹೆಂಗ್ ಫೀಸ್ ಬಂತು ಅದಕ್ಕೆ ಜಿ ಎಸ್ ಟಿ ಹೆಂಗೆ ಕಟ್ಟಿದೆ ಎಲ್ಲಿಂದ ಬಂತು ನಾನು ಕ್ರಿಸ್ಟಲ್ ಕ್ಲಿಯರ್ ನಿಮ್ಮ ಮೀಡಿಯಾ ಮುಂದೆ ಇಡ್ತೀನಿ ಪೇಪರ್ಸ್ನ ನಾನು ಎಲ್ಲೂ ಅಕ್ರಮವಾಗಿ ಸಂಪಾದಿಸಿಲ್ಲ ಯಾರೋ ಇವ್ರ ಥರ ಕ್ರಷರ್ಗಳಿಂದ ಸಂಪಾದಿಸಿಲ್ಲ ಇವ್ರ ಥರ ಕಾಂಟ್ರಾಕ್ಟರ್ಸ್ ತಲೆ ಮೇಲೆ ಓಡಿಸ್ ಸಂಪಾದಿಸಿಲ್ಲ ಇವ್ರ ಥರ ಅವ್ರಿವರು ಕಣ್ಣೀರಾಕ್ಸಿ ಸಂಪಾದಿಸಿಲ್ಲ ನಾನು ನಿಯತ್ತಾಗಿ ದುಡ್ದಿದ್ದೀನಿ ಕಷ್ಟಪಟ್ಟಿದ್ದೀನಿ ನಾನು ಕಂಪ್ನಿ ಹೆಂಗ್ ಬಂತು ಸೋರ್ಸ್ ಹೇಳ್ತಾ ಇದ್ದೀನಿ ಮೂರು ಲಕ್ಷದಲ್ಲಿ ನಾನು ಐವತ್ನಾಲ್ಕು ಸಾವಿರ ರೂಪಾಯಿ ಜಿ ಎಸ್ ಟಿ ಕಟ್ತೀನಿ ಸರ್ ಇನ್ನೆರಡು ಲಕ್ಷ ನಲವತ್ತಾರು ಸಾವಿರದಲ್ಲಿ ಅದರಲ್ಲಿ ಕಂಪ್ನಿ ಖರ್ಚು ಮಾಡ್ತೀನಿ ಮಕ್ಕಳಿಗೆ ಊಟ ಕೊಡ್ತೀನಿ ಬುಕ್ಸ್ ಕೊಡ್ತೀನಿ ಪಾಠ ಮಾಡ್ತೀನಿ ಅದರಲ್ಲೊಂದು ಇಪ್ಪತ್ತ್ ಮೂವತ್ತು ಸಾವಿರ ಉಳಿಸ್ಕೊತೀನಿ ಸರ್ ಅದಕ್ಕೆ ಮತ್ತೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ತೀನಿ ಸರ್ ಇಷ್ಟಕ್ಕೆ ಈ ಪರಿಶ್ರಮ ಹೇಗೆ ಶುರುವಾಯಿತು ಸೆಕೆಂಡ್ ಪಿ ಯು ಸಿ ಫೇಲ್ ಆದರೆ ಡಿಗ್ರಿ ಮಾಡಬೇಕು ಕೆಲಸ ಮಾಡಬೇಕು ಅಥವಾ ಮತ್ತೊಂದು ದಿನ ಕೆಲಸ ಹುಡುಕ್ಬೇಕು ಅಂತ ಹುಡುಕ್ತಾರೆ ನೀವು ಇಂಥ ಇಂಥ ದೊಡ್ಡ ನೂರಾರು ಕೋಟಿ ಟರ್ನ್ ಓವರ್ ಇರುವಂಥ ಕಂಪ್ನಿ ಕಟ್ಟಕ್ಕೆ ಹೋದ್ರಿ ಹೇಗೆ ಶುರುವಾಯ್ತಿದ್ದಲ್ಲ ಇವಳಕ್ಕೆ ಕ್ಲಾರಿಟಿ ಬೇಕು ಅಫ್ಕೋರ್ಸ್ ಕೇಳ್ತಾರೆ ಹೇಗೆ ಬಂತು ಇದನ್ನು ಸೆಕೆಂಡ್ ಪಿ ಯು ಸಿ ಓದಂಥ ಹುಡುಗ ಇಷ್ಟು ದೊಡ್ಡ ಹೇಗೆ ಟರ್ನ್ ಓವರ್ ಮಾಡ್ಬಿಡ್ತಾರೆ ಅಫ್ಕೋರ್ಸ್ ಬೇರೆ ಬೇರೆ ಉದ್ಯೋಗದಲ್ಲಿ ಮಾಡ್ಬೋದು ಆದರೆ ನೀವು ಮಾಡ್ತಾರಂಥ ಶಿಕ್ಷಣ ಇದರಲ್ಲೇ ಪ್ರಶ್ನೆಗಳು ಹುಡುಕುವಂಥದ್ದು ಇದಕ್ಕೇನು ಹೇಳ್ತೀರಿ ಪರಿಶ್ರಮ ಹೇಗೆ ಶುರುವಾಯಿತು ಯೂತ್ಸ್ ಆರ್ ನಾಟ್ ಲೆಸ್ ಬಟ್ ದೇ ಆರ್ ಯೂಸ್ಡ್ ಲೆಸ್ ಅಂತ ಪರಿಶ್ರಮ ಆರಿಜಿನ್ ಹೇಳ್ತೀನಿ ಸರ್ ನಾನು ಚಿಕ್ಕಮಂಗ್ಳೂರು ನವೋದಯ ಶಾಲೆಯಲ್ಲಿ ಸಂಡೆ ಸಂಡೇ ಪಾಠ ಮಾಡಕ್ಕೆ ಹೋಗ್ತಿದ್ದೆ ಅಲ್ಲಿರೋ ಮಕ್ಕಳ ಪೇರೆಂಟ್ಸ್ ಎಲ್ಲ ಈ ಸಂದರ್ಭದಲ್ಲಿ ನಾನು ನಮ್ಮ ಪೇರೆಂಟ್ಸ್ ಧರ್ಮೇಗೌಡರು ಅಂತ ನಮ್ಮ ಇಬ್ಬರು ಮೂರು ಜನ ಅವರು ಏನು ಮಾಡ್ತಾರೆ ಪ್ರದೀಪ್ ನೀನೇ ಯಾಕೆ ಒಂದು ಕೋಚಿಂಗ್ ಸೆಂಟರ್ ತೆಗಿಬಾರ್ದು ಅಂತ ಕೇಳ್ತಾರೆ ನಮ್ಮ ಸುರೇಶಣ್ಣ ಅಂತೆಲ್ಲ ಇದ್ದಾರೆ ಸರ್ ಇನ್ಫ್ರಾಸ್ಟ್ರಕ್ಚರೆಲ್ಲ ಏನು ಮಾಡಲಿ ಅಂತ ಚಿಕ್ಕಮಂಗ್ಳೂರಲ್ಲೇ ಒಂದು ಕಡೆ ಒಂದು ಸ್ಕೂಲಲ್ಲಿ ಜಾಗ ಕೊಡಿಸ್ತೀವಿ ನಮ್ಮ ಮಕ್ಕಳಿಗೆಲ್ಲ ಪಾಠ ಮಾಡ್ತೀವಿ ಅಂತ ಅವರೇ ಒಂದು ಅರವತ್ತು ಜನನ ಅಡ್ಮಿಷನ್ ಮಾಡಿಸ್ತಾರೆ ಒಬ್ಬರಿಗೆ ನಲವತ್ತಾರು ಸಾವಿರ ಫೀಸು ಇಪ್ಪತ್ತೈದು ಲಕ್ಷದವರೆಗೂ ಹತ್ತತ್ರ ಫೀಸ್ ಬರುತ್ತೆ ಡಿಸ್ಕೌಂಟ್ ಎಲ್ಲ ಹೋಗಿ ನಲವತ್ತು ದಿನ ಕ್ರ್ಯಾಶ್ ಕೋರ್ಸ್ ಮಾಡ್ತೀನಿ ಚಿಕ್ಕಮಂಗ್ಳೂರಲ್ಲಿ ನಾನು ಕ್ರ್ಯಾಶ್ ಕೋರ್ಸ್ ಮಾಡಿದೆ ಅರವತ್ತು ಜನದಲ್ಲಿ ನಲವತ್ತೆಂಟು ಜನಕ್ಕೆ ಮೆಡಿಕಲ್ ಸೀಟ್ ಆಗೋಗುತ್ತೆ ಮ್ಯಾಸಿವ್ ಸಕ್ಸಸ್ ಸೌತ್ ಇಂಡಿಯಾದಲ್ಲೇ ಯಾವಾಗ ಅರವತ್ತಲ್ಲಿ ನಲವತ್ತೆಂಟು ಜನಕ್ಕೆ ಸೀಟ್ ಆಯಿತು ಈ ನಲವತ್ತೆಂಟು ಜನ ಮಕ್ಕಳು ಅವ್ರ ಫ್ಯಾಮ್ಲಿ ರಿಲೇಟಿವ್ಸ್ ಎಲ್ಲ ನನ್ನ ಮೇಲೆ ಪ್ರೆಷರ್ ಆಗ್ತಾರೆ ನೀವು ಲಾಂಗ್ ಟರ್ಮ್ ಓಪನ್ ಮಾಡಿ ಅಂತ ನನಗೆ ಧೈರ್ಯ ಇಲ್ಲ ಬೆಂಗಳೂರಲ್ಲಿ ಇನ್ಸ್ಟಿಟ್ಯೂಷನ್ ಇಲ್ಲ ನಮ್ಮ ರಿಲೇಟಿವ್ಸ್ದೊಂದು ನರ್ಸಿಂಗ್ ಕಾಲೇಜ್ ಇತ್ತು ರೆಡ್ಡಿ ಸರ್ ಅಂತ ಅವ್ರ ಹತ್ರ ಹೋಗಿ ಕೇಳಿದೆ ಅಣ್ಣ ಪರ್ ಸ್ಟೂಡೆಂಟ್ ಇಷ್ಟು ಅಂತ ಕೊಡ್ತೀನಿ ನನಗೊಂದು ಕ್ಲಾಸ್ ರೂಮು ಒಂದು ಹಾಸ್ಟೆಲ್ ಕೊಡ್ತೀರ ಅಂತ ನನಗಾಗಲೂ ನಂಬಿಕೆ ಇಲ್ಲ ಎಲ್ಲಿ ಬರ್ತಾರೆ ಸ್ಟೂಡೆಂಟ್ಸು ಸುಮ್ಮನೆ ಇದ್ದೆ ನೋಡೋಣ ಏನಾಗುತ್ತೋ ಬಂದರು ನೂರು ಮೂವತ್ತು ಜನ ಅಡ್ಮಿಷನ್ ಆದರು ರಾತ್ರಿಯಾಗಲು ಕಷ್ಟಪಟ್ಟು ಪಾಠ ಮಾಡಿದ್ವಿ ಓದಿಸಿದ್ವಿ ಆರರಿಂದ ಎಂಟು ತಾಸು ಓದಿಸಿದ್ವಿ ಒಂದು ವರ್ಷ ಮೊಬೈಲ್ ಬ್ಯಾನು ಎಂಬತ್ತೆಂಟು ಜನಕ್ಕೆ ಸೀಟ್ ಆಯಿತು ಈ ಎಂಬತ್ತೆಂಟು ಜನ ಹೋಗಿ ಮತ್ತೆ ಫ್ಯಾಮ್ಲಿ ಸಲ ಹೇಳ್ಕೊಂಬಂದರು ಏಳ್ನೂರು ಜನ ಆಯಿತು ಎರಡೂವರೆ ಸಾವಿರ ಜನ ಆಯಿತು ಈ ವರ್ಷ ನಾಲ್ಕು ಸಾವಿರ ಐದು ಸಾವಿರಕ್ಕೆ ಮುಟ್ತಾಯಿದೆ ಕಷ್ಟಪಟ್ವಿ ಸರ್ ಸುಮ್ಮನೆ ಸುಮ್ಮನೆ ಆಗುತ್ತಾ ಸರ್ ಏನೋ ಒಂದು ಪಾಂಪ್ಲೇಟ್ ಕೊಟ್ಬಿಟ್ಟಿದ್ದ ತಕ್ಷಣ ನಮ್ಮ ಬಗ್ಗೆ ನಾವು ಹೇಳ್ಕೊಂಡಿದ್ದ ತಕ್ಷಣ ಜನರು ದಡ್ರಾ ಸರ್ ನಮ್ಮ ಎಫರ್ಟು ಗೊತ್ತಲ್ಲ ಸರ್ ಸರ್ ನಾನು ಮಿನಿಮಮ್ ಹದಿನಾಲ್ಕು ತಾಸು ಪಾಠ ಮಾಡ್ತೀನಿ ಸರ್ ನನ್ನ ಸ್ಟೂಡೆಂಟ್ಸ್ನ ಕೇಳಿ ಸರ್ ಹದಿನಾಲ್ಕು ತಾಸು ನಾನು ಬೆಳಗ್ಗೆ ಆರು ಗಂಟೆಗೆ ಎದ್ದೋದ್ರೆ ಲೇಟ್ ನೈಟ್ ಬರ್ತೀನಿ ಸರ್ ಮನೆಗೆ ಕಳೆದ ಎರಡು ಮೂರು ವರ್ಷದಿಂದ ನಾನೊಂದು ಫಂಕ್ಷನ್ಗೆ ಹೋಗಿಲ್ಲ ಸರ್ ನಮ್ಮೂರವ್ರು ಬಲವಂತ ಮಾಡಿದ್ರೆ ಕರ್ಗಕ್ಕೆ ಹೋಗಿದ್ದೀನಿ ಒಂದು ಮದುವೆಗೆ ಹೋಗೋಲ್ಲ ಸರ್ ನಾನು ಒಂದು ಗ್ರೂಪ್ ರೇಷನ್ ನಾಮಕರಣಕ್ಕೆ ಹೋಗಲ್ಲ ಲಾಸ್ಟ್ ಇಯರ್ ಒಂದು ಮದುವೆಗೆ ಹೋದೆ ಅದು ನನ್ನ ಮದುವೆ ಹೋಗಬೇಕಾಗಿತ್ತು ಓದೆ ಅದಕ್ಕೆ ಹೋಗಲೇಬೇಕು ಅಂತ ಹೇಳಿದ್ರು ಅದಕ್ಕೆ ಹೋದೆ ಅದೊಂದು ಮದುವೆಗೆ ಹೋಗಿದ್ದೀನಿ ಪ್ರದೀಪ್ ಅವರಿಗೆ ಒಂದು ಪ್ರಶ್ನೆ ಇದೆ ಸ್ಪೀಕರ್ ಆಗೂ ಕೂಡ ಕೆಲಸ ಮಾಡಿದಿರಿ ಅಫ್ಕೋರ್ಸ್ ನೀವೊಬ್ಬರು ಆಗಿ ವಾಯ್ಸ್ ಓವರ್ ಆರ್ಟಿಸ್ಟಾಗಿ ಆಗೂ ಕೂಡ ಕೆಲಸ ಮಾಡಿದಿರಿ ಅಂತ ಕೇಳ್ಪಟ್ಟೆ ಇದು ಹೆಂಗೆ ಮೋಟಿವೇಶನ್ ಸ್ಪೀಕರ್ ಹೇಗೆ ಆ ಕಡೆ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಇದೆಲ್ಲ ಈ ಮೋಟಿವೇಶನ್ ಸ್ಪೀಕರ್ ಈ ವಿಚಾರಕ್ಕೆಲ್ಲ ಮಾತಾಡಿ ಧೈರ್ಯ ಅನ್ನೋದು ಭಾಳಷ್ಟು ಜನ ಡಿಕ್ಷ್ನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್ ಹೆರಿಡಿಟಿ ಕೆಲಸ ಮಾಡುತ್ತೆ ಸರ್ ನಮ್ಮ ತಂದೆ ತಾಯಿ ಭಿಕ್ಷೆ ಸರ್ ಇದು ಅವರಷ್ಟೇ ಅಪ್ಪ ಅಮ್ಮ ಯಾವತ್ತೂ ಅಷ್ಟೇ ಸರ್ ನಿಮಗೂ ಹೇಳ್ತಾ ಇದ್ದೀನಿ ನೀವು ಇವತ್ತಲ್ಲು ಕೂರಕ್ಕು ಇಲ್ಲೂ ಕೂರಕ್ಕು ನನ್ನ ಗ್ರೇಟ್ನೆಸ್ಸು ಅಲ್ಲ ನಿಮ್ಮ ಗ್ರೇಟ್ನೆಸ್ಸು ಅಲ್ಲ ಅಪ್ಪ ಅಮ್ಮ ಒಳ್ಳೆತನ ಸರ್ ನಿಮ್ಮ ಅಪ್ಪ ಅಮ್ಮ ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದರೆ ಎಲ್ಲೋ ಗೋಕರ್ಣದ ಹಳ್ಳಿಯಲ್ಲಿ ಹುಟ್ಟಿರೋ ಹುಡುಗ ನಂಬರ್ ಒನ್ ಟಿ ವಿ ಚಾನಲಲ್ಲಿ ಬಂದು ಪ್ರತಿಷ್ಠಿತ ಆ್ಯಂಕರಾಗಿ ಕೊಡ್ತೀನಿ ಹೇಳಿ ಎಲ್ಲೋ ಹಳ್ಳಿ ಹುಡುಗ ವಿಧಾನಸೌಧದಲ್ಲಿ ಎಮ್ ಎಲ್ ಎ ಹಾಕ್ತೀನಿ ಈ ಗ್ರೇಟ್ನೆಸ್ ನಮ್ದಲ್ಲ ಸರ್ ನಮ್ಮ ಅಪ್ಪ ಅಮ್ಮದು ಅದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತೊಂದು ಪ್ರೆಸ್ ಮೀಟಲ್ಲಿ ಹೇಳಿದೆ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಯಾವುದಾದ್ರೂ ಹುಡುಗ ತಂದೆ ತಾಯಿ ನೇನಾದರೂ ಒಡೆದು ಬೈದು ಅನಾಥಾಶ್ರಮಕ್ಕೆ ಹಾಕಿದ್ರೆ ಒದ್ದೊಳಕ್ಕೆ ಹಾಕ್ಸ್ಬಿಡ್ತೀನಿ ಅಂತ ಎಫ್ ಐ ಆರ್ ಮಾಡಿಸ್ತೀನಿ ಯಾರಾದರೂ ತಂದೆ ತಾಯಿನ ಅನಾಥಾಶ್ರಮಕ್ಕೆ ಕಳಿಸಿದ್ರೆ ನನ್ನ ಕಾನ್ಸ್ಟಿಟ್ಯೆನ್ಸಿಯಲ್ಲಿ ಒದ್ದೊಳಕ್ಕೆ ಹಾಕಿಸ್ತೀನಿ ನೋಡೋಣ ಅದೇನಾಗುತ್ತೋ ತಂದೆ ತಾಯಿನ ಅನಾಥಾಶ್ರಮಕ್ಕೆ ಕಳಿಸೋರು ಇಂಥವ್ರು ನಾಗರಿಕರಾಗಿ ಎಲಿಜಿಬಲ್ ಸರ್ ವೆದರ್ ದ ಡಿಸರ್ವ್ ಟು ಬಿ ಸಿಟಿಸನ್ ನನ್ನ ಕಾನ್ಸ್ಟಿನ್ಸಲ್ಲಿ ಅದಾಗಕ್ಕೆ ಬಿಡಲ್ಲ ನನ್ನ ಕಾನ್ಸ್ಟಿಯೆನ್ಸಲ್ಲಿ ಅನಾಥಾಶ್ರಮಕ್ಕೆ ಹೋಗ್ತೀನಿ ನಾನು ಕೇಳ್ತೀನಿ ಯಾವ ರೀಸನ್ಗೆ ಅವ್ರ ಮಕ್ಳು ಮಕ್ಕಳಿಲ್ಲದೆ ಅನಾಥಾಶ್ರಮದಲ್ಲಿದ್ದರೆ ಓಕೆ ಸರ್ ಮಕ್ಕಳಿದ್ದು ಅಪ್ಪ ಅಮ್ಮ ಅನಾಥಾಶ್ರಮಕ್ಕಾದರೆ ಅಂಥ ಅಯೋಗ್ಯರ ಸಮಾಜದಲ್ಲಿ ಬದುಕಬೇಕಾ ಸರ್ ಒದ್ದೊಳಕ್ಕೆ ಹಾಕ್ಸ್ಬಿಡ್ತೀನಿ ಹೇಳ್ತಾ ಇದ್ದೀನಿ ಮುಂದೇನು ಇಷ್ಟೆಲ್ಲ ಆಯಿತು ಇಲ್ಲಿ ತನಕ ನಡ್ಕೊಂಬಂದ್ರಿ ನಿಮಗೆ ರಸ್ತೆ ಗೊತ್ತಿರಲಿಲ್ಲ ಯಾರೋ ಕರ್ಕೊಂಬಂದರು ಒಳಗಡೆ ಬಿಟ್ಟರು ಆದರೆ ಮುಂದೆ ಚಕ್ರವ್ಯೂಹ ಕಾಣಿಸ್ತಾ ಇದೆ ನಿಮಗೆ ಚಕ್ರವ್ಯೂಹದ ಮಧ್ಯದಲ್ಲಿ ನಿಂತ್ಕೊಂಡಿದ್ದೀರಿ ಮುಂದೇನು ಚಕ್ರವ್ಯೂಹ ಮಧ್ಯದಲ್ಲಿ ನಿಂತ್ಕೊಂಡಿದ್ದೀನಿ ಒಳಕ್ಕೋಗಿ ಸಿಗಾಕ್ಕೊಂಡ್ರೂ ಬಿಡಿಸ್ಕೊಂಬರೋದು ನನಗೆ ಗೊತ್ತು ದೊಡ್ಡ ಸುಧಾಕರ್ನ ಮುಟ್ಟಕ್ಕೆ ಆಗಲ್ಲ ಅಂತಿದ್ದವ್ರು ನೋಕ್ ಸೋಲಿಸ್ಕೊಂಬಂದಿರೋ ನನಗೆ ಹೆಂಗೆ ಮುಂದೆ ಹೋಗಬೇಕು ಕಾಲು ಎಳೆದ್ರೆ ಹೆಂಗೆ ಮೇಲಕ್ಕೆ ಬರಬೇಕು ಬೆನ್ನು ಚೂರಿ ಹಾಕಿದ್ರೆ ಹೆಂಗೆ ತಟ್ಕೋಬೇಕು ಅನ್ನೋದು ಗೊತ್ತಿರಲ್ವಾ ನನಗೆ ಗೊತ್ತು ಚಕ್ರವ್ಯೂಹದಲ್ಲಿ ನನ್ನನ್ನು ಸಿಗಾಕಿಸ್ತಾರೆ ನನ್ನನ್ನು ಬಿಡಲ್ಲ ಈಗ ದೊಡ್ಡ ಸೈನ್ಯನೇ ರೆಡಿಯಾಗಿದೆ ನನ್ನ ಟಾರ್ಗೆಟ್ ಮಾಡೋಕ್ಕೆ ಐ ಡೋಂಟ್ ಕೇರ್ ಏನಾಗುತ್ತೆ ಮ್ಯಾಕ್ಸಿಮಮ್ಮು ಅವಮಾನ ಆಗುತ್ತೆ ಆಗಲಿ ಬಿಡಿ ಟಾರ್ಗೆಟ್ ಮಾಡ್ತಾರೆ ಮಾಡಲಿ ಬಿಡಿ ನನ್ನ ಮೇಲೆ ನನಗೆ ವಿಲ್ ಪವರ್ ಇದೆ ಸರ್ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಸರ್ ಕೋಳಿ ಮೊಟ್ಟೆನ ಆಚೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ ಅದೇ ಮೊಟ್ಟೆ ಒಳಗಡೆಯಿಂದ ಹೊಡೆದ್ರೆ ಮರಿ ಆಚೆ ಬರುತ್ತೆ ನಾನು ಒಳಗಡೆಯಿಂದ ಇನ್ಸ್ಪೈರ್ ಆದವನು ಸರ್ ನಾಲ್ಕು ಜನ ನೋಡಿ ಇನ್ಸ್ಪೈರ್ ಆದವನಲ್ಲ ಐ ಇನ್ಸ್ಪೈರ್ಡ್ ಫ್ರಮ್ ಮೈ ಸೆಲ್ಫ್ ಬಿದ್ದರೆ ಹೆಂಗೆ ಎದ್ದು ಬರೋದು ಅಂತ ನನಗೆ ಗೊತ್ತು ಯಾರಾದರೂ ನನ್ನ ಮೇಲೆ ಕಲ್ಲು ಹಾಕಿದ್ರೆ ನಾನು ಬ್ರಿಡ್ಜ್ ಕಟ್ಕೊಂಡು ಮುಂದಕ್ಕೆ ಹೋಗ್ತೀನಿ ಯಾರಾದರೂ ಕಲ್ಲು ಹಾಕಿದ್ರೆ ಪ್ಯಾಲೇಸ್ ಕಟ್ಕೊತೀನಿ ಕಲ್ಲೆತ್ತು ವಾಪಸ್ ಹಾಕೋಲ್ಲ ನಾನು ಯಾರಾದರೂ ನನ್ನ ಮೇಲೆ ಕಲ್ಲು ಹಾಕಿದ್ರು ನಾನು ಫ್ಲವರ್ ಹಾಕ್ತೀನಿ ಸರ್ ಬಟ್ ಪಾಟು ಸೇರ್ಸ್ ಹಾಕ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡ್ತೀವಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಸರ್ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ರೀ ಟಿವಿ